1928ರಲ್ಲಿ ತಿಹಾರ್ ಗ್ರಾಮದಲ್ಲಿ ತಿಹಾರ್ ಸೆಂಟ್ರಲ್ ಜೈಲ್ ನಿರ್ಮಾಣವಾಗಿತ್ತು. ಇಡೀ ದೇಶಕ್ಕೆ ಇದ್ದ ಏಕೈಕ ಸೆಂಟ್ರಲ್ ಜೈಲ್ ಇದಾಗಿತ್ತು. ಆಗ ಈ ಜೈಲ್ನಲ್ಲಿ ಕೇವಲ 1273 ಖೈದಿಗಳನ್ನ ಮಾತ್ರವೇ ಇರಿಸಲು ಸಾಧ್ಯವಾಗ್ತಾ ಇತ್ತು. 1966ರಲ್ಲಿ ಈ ಜೈಲ್ನಲ್ಲಿ ಉಸ್ತುವಾರಿ ಹೊಣೆಗಾರಿಕೆ ದೆಹಲಿಗೆ ವರ್ಗಾವಣೆಗೊಂಡಿತ್ತು. 1984ರಲ್ಲಿ ಹೆಚ್ಚುವರಿ ಸೌಲಭ್ಯದೊಂದಿಗೆ ತಿಹಾರ್ ಜೈಲನ್ನ ನಿರ್ಮಾಣ ಮಾಡಲಾಗಿದ್ದು ಬಳಿಕ ಇದು ಭಾರತದಲ್ಲಿಯೇ ಅತಿ ದೊಡ್ಡ ಕಾರಾಗೃಹ ಎನಿಸಿಕೊಂಡಿತು. 1961ರಲ್ಲಿ ತಿಹಾರ್ ಸೆಂಟ್ರಲ್ ಜೈಲ್ ನಂಬರ್ 2ರಲ್ಲಿ ಜೈಲಿನ ಫ್ಯಾಕ್ಟರಿ ಆರಂಭಿಸಲಾಗಿತ್ತು. ಅಲ್ಲಿ ಮರಗೆಲಸ, ಕೈಮಗ್ಗ, ಟೈಲರಿಂಗ್, ಕೆಮಿಕಲ್, ಪೇಪರ್ ತಯಾರಿಕೆ, ಬೇಕರಿ ಕೆಲಸಗಳನ್ನ ಖೈದಿಗಳಿಂದ ಮಾಡಿಸಲಾಗ್ತಾ ಇತ್ತು. 2009ರಲ್ಲಿ ಶೂ ಉತ್ಪಾದನಾ ಘಟಕ ಆರಂಭಿಸಲಾಗಿತ್ತು. ಪ್ರಸ್ತುತ 700 ಖೈದಿಗಳು ಶೂ ಉತ್ಪಾದನಾ ಘಟಕದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಇದರಿಂದ ಸಂತ್ರಸ್ತರಿಗೆ ಮತ್ತು ಅವರ ಕುಟುಂಬಗಳಿಗೆ ಪರಿಹಾರ ಧನ ನೀಡಲಾಗುತ್ತದೆ. ಈಗ ತಿಹಾರ್ ಜೈಲ್ನಲ್ಲಿ 10,000ಕ್ಕೂ ಅಧಿಕ ಖೈದಿಗಳಿದ್ದಾರೆ. ಕಿರಣ್ ಬೇಡಿ ತಿಹಾರ್ ಜೈಲಿನ ಇನ್ಸ್ಪೆಕ್ಟರ್ ಜನರಲ್ ಆಗಿದ್ದಾಗ ಹಲವಾರು ಖೈದಿಗಳ ಮನಪರಿವರ್ತನೆ ಮಾಡಿಸಿದ್ರು. ಅಷ್ಟೇ ಅಲ್ಲದೆ ತಿಹಾರ್ ಜೈಲಿನ ಹೆಸರನ್ನ ತಿಹಾರ್ ಆಶ್ರಮ ಎಂದು ಬದಲಾಯಿಸಿದವರು ಕಿರಣ್ ಬೇಡಿಯವರು. ಅಷ್ಟೇ ಅಲ್ಲ, ಖೈದಿಗಳು ಮತ್ತು ಜೈಲ್ ಸಿಬ್ಬಂದಿಗಳಿಗೆ ವಿಪಾಸನ ಧ್ಯಾನ ಕಾರ್ಯಕ್ರಮವನ್ನು ಆರಂಭಿಸಿದ್ರು. ಜೈಲಿನಲ್ಲಿದ್ದ ಹಲವಾರು ಖೈದಿಗಳು ದೂರ ಶಿಕ್ಷಣದ ಮೂಲಕ ಉನ್ನತ ಪದವಿಯನ್ನ ಪಡೆದುಕೊಂಡ್ರು. ಸುಮಾರು 400 ಎಕರೆಯಲ್ಲಿ ನಿರ್ಮಾಣಗೊಂಡಿರುವ ಏಷ್ಯಾದ ಅತಿ ದೊಡ್ಡ ತಿಹಾರ್ ಜೈಲ್ನಲ್ಲಿ ಬಿಗಿ ಬಂದೋಬಸ್ತ್ ಹೊಂದಿದೆ. ಭೂಗತ ಪಾತಕಿ ಛೋಟಾ ರಾಜನಂತಹ ನಟೋರಿಯಸ್ ಕ್ರಿಮಿನಲ್ ಗಳನ್ನ ಕೋಣೆಯ ಸುತ್ತ ಸರ್ಪಗಾವಲು ಹಾಕಲಾಗುತ್ತದೆ. ಪ್ರತಿ ಸೆಲ್ನಲ್ಲಿ ಟೆಲಿವಿಷನ್ ಇರುತ್ತದೆ. ಪ್ರತಿ ಸೆಲ್ನ ಸುತ್ತ ರೌಂಡ್ ಕ್ಲಾಕ್ ಪೊಲೀಸರು ಕಾವಲ ಇರುತ್ತೆ. ಖೈದಿಗಳು ಕೇವಲ ತಮ್ಮ ಮನೆಯವರು ಮತ್ತು ವಕೀಲರು ಹಾಗೂ ಜೈಲ್ ಅಧಿಕಾರಿಗಳನ್ನ ಭೇಟಿಯಾಗಲು ಅವಕಾಶ ಇರುತ್ತದೆ. ತಿಹಾರ್ ಜೈಲ್ನಲ್ಲಿ ಶಿಕ್ಷೆ ಅನುಭವಿಸುವ ಖೈದಿಗಳಿಗೆ ಶುದ್ಧ ಕುಡಿಯುವ ನೀರು, ಕೇಬಲ್ ಟಿವಿ, ಒಳಾಂಗಣ ಹೊರಾಂಗಣ ಗೇಮ್ಸ್, ಕ್ಯಾಂಟೀನ್, ಉನ್ನತ ದರ್ಜೆಯ ಶೌಚಾಲಯ, ಹಸಿರು ವಾತಾವರಣ, ಮೆಡಿಕಲ್, ಕಾನೂನು ನೆರವು, ಆಧುನಿಕ ಅಡಿಗೆ ಮನೆ, ಸಂದರ್ಶಕರ ಜೊತೆಗಿನ ಸಂದರ್ಶನಕ್ಕೆ ಅವಕಾಶದ ಸ್ಥಳ, ದೂರವಾಣಿ, ಹೀಗೆ ಹಲವು ಸೌಲಭ್ಯಗಳು ಲಭ್ಯವಾಗಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.